ಏನೆಲ್ಲ ಸರ್, ನನ್ನ ಮದುವೆ ಆಗಿದೆ, ಮಗು ಹುಟ್ಟಿದ್ದಾನೆ, ಗಂಡು ಮಗು, ಒಂದು ಹೆಸರು ಬೇಕಿತ್ತು ಅಂದ. ನಿನಗೆ ಮಗುನ ಹುಟ್ಸೋಕೆ ಗೊತ್ತು, ಹೆಸರಿಡೋಕೆ ಗೊತ್ತಿಲ್ಲ ಏನೋ ಅಂದ. ನಾನು ನಗಕ್ಕೆ ಶುರು ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಪರಿಚಯ ಇದೆ ಆರ್ಟಿಸ್ಟು ತೇಜಸ್ವಿ ಜೊತೆಗೆ ಹತ್ತೊಂಬತ್ತು ವರ್ಷ ಒಡನಾಟ, ಜೊತೆಗೆ ಅವರ ಕವರ್ ಪೇಜ್ ಎಲ್ಲ ಡಿಸೈನ್ ಮಾಡಿದ್ದೆ. ಆದರೆ ಹೋಗಿದ್ದು ನಾನು ಅವ್ರ ಕವರ್ ಪೇಜ್ ಡಿಸೈನ್ ಮಾಡೋಕ್ಕೆ ಅಂತ ಅವ್ರ ಮನೆ ಸೇರಿಕೊಂಡಿದ್ದೆ. ಆದರೆ ಅವರಲ್ಲಿ ಕಲ್ತಿದ್ದು ನಾನು ಎರಡು ಯೂನಿವರ್ಸಿಟಿ ಮುಗಿಸಿದ್ದೆ ಆಗಲೇ, ಬಿ ಎ ಅಂದರೆ BFA. ಆದರೆ ಮೂರನೇ ಯೂನಿವರ್ಸಿಟಿ ನನಗೆ ತೇಜಸ್ವಿ ಮನೆ. ಆದರೆ ಅಲ್ಲಿ ಏನೇನು ಕಲಿಬೇಕು ಅದನ್ನೆಲ್ಲ ಕಲಿತೆ. ಹಾಗೆ ಇನ್ನು ಅವರ ಮೂರು ವರ್ಷದಲ್ಲಿ ಆ ಸ್ಕೂಟ್ ಹಿಂದ್ಗಡೆ ತಿರುಗಿದ್ದೀನಿ, ನಾಲ್ಕೈದು ಪ್ಯಾಂಟ್ ಹರಿದೋಗಿದೆ. ಯಾಕೆಂದರೆ ಅದು ಹಿಂದ್ಗಡೆ ತಗಡಿನ ಸೀಟು, ಅದರಲ್ಲಿ ಕೂರ್ತಾ ಇದ್ದದ್ದೇ ನಾನು ಜಾಸ್ತಿ. ರಘುನು ಕೂತಿದ್ದಾರೆ, ಎಲ್ಲ ಕೂತಿದ್ದಾರೆ, ಆದರೆ ಪ್ಯಾಂಟ್ಗಳು ಹರಿತಾ ಇತ್ತು. ಯಾಕೆಂದರೆ ಅದು ತಗಡು, ಅದಕ್ಕೆ ಸೀಟೇ ಇರಲಿಲ್ಲ. ಕೆಲವರಿಗೆ ಸಮಸ್ಯೆ ಆಗ್ತಾಯಿತ್ತು. ಏನು ತೇಜಸ್ವಿ ಹಿಂದ್ಗಡೆ ಸೀಟ್ ಇಲ್ಲ, ಸೀಟು ಅಂದರೆ ಆ ಕುಷನ್ ಇರಲಿಲ್ಲ, ಸೀಟ್ ಹಾಕಿಲ್ಲ, ಯಾರಿಗೂ ಕೇಳೋಕ್ಕೆ ತಲೆ ಬಿಸಿ. ನಾನು ಸ್ವಲ್ಪ ಸಲಿಗೆ ಆಗ್ಬಿಟ್ಟೆ ಅವರಿಗೆ. ಅವ್ರ ಮನೆಯಲ್ಲೇ ಮಧ್ಯಾಹ್ನದ ಊಟ ಅಲ್ಲೇ ಇರ್ತಾ ಇದ್ದೆ. ಅದು ಮೀನು ಹಿಡಿಯೋದು, ಎಲ್ಲ ಕೆಲಸಗಳು ಆಗ್ತಾಯಿತ್ತು. ಆದರೆ ಸರ್, ಮೂಡಿಗೆರೆಯಲ್ಲಿ ನನ್ನೆಲ್ಲ ಕೇಳ್ತಾರೆ, ನಾನು ಕಾಲೇಜ್ ಪ್ರೆಸಿಡೆಂಟ್ ಬೇರೆ ಆಗಿದ್ದೆ. ಕಾಲೇಜ್ ಪ್ರೆಸಿಡೆಂಟ್ ಆಗಿ BFA ಮುಗಿಸಿ ತೇಜಸ್ವಿ ಜೊತೆ ಸೇರಿಕೊಂಡಿದ್ದೆ. ಕೇಳ್ತಾಯಿದ್ರು, ಏನು ಹಿಂದ್ಗಡೆ ಎಲ್ಲ ತಿರುಗ್ತಾ ಇದೆಯಲ್ಲ ಸೀಟು, ತೇಜಸ್ವಿ ಸೀಟ್ ಹಾಕೋಕ್ಕಾಗಲ್ಲ ಅಂತ. ನಾನು ಒಂದಿನ ಕೇಳಿ, ಸರ್ ಎಲ್ಲರೂ ಕೇಳ್ತಾರೆ ಸರ್, ನಿಮ್ಮ ಸೀಟ್ ಯಾಕೆ ಹಾಕಲ್ಲ ಹಿಂದ್ಗಡೆ? ಏಯ್ ಸುಮ್ಮನಾದರು ಸ್ವಲ್ಪ ದಿನ, ಅದು ಯಾಕೆ ಹಾಕಲ್ಲ ಗೊತ್ತಾದರು. ಅವರು ಗೇಟ್ ಹತ್ರ ಬರೋಕ್ಕೂ, ಆಗ ವೆಹಿಕಲ್ಗಳು ಕಡಿಮೆ ಇತ್ತು, ಆಟೋ ಗೀಟ ಇರಲಿಲ್ಲ. ಆ ಊರಿನ ಒಬ್ಬರು ಗೌಡರು ಬಂದರು, ಎಲ್ಲೋ ಅವ್ರ ಪಾಪ ಮದುವೆಗೆ ಹೊಟ್ಟಿದ್ರು, ಒಳ್ಳೆ ಡ್ರೆಸ್ ಹಾಕ್ಕೊಂಡು ತೇಜಸ್ವಿ ನಿಲ್ಲಿಸಿ ಸ್ಕೂಟರ್ ನಿಲ್ಲಿಸಿ ಗೇಟ್ ಹಾಕ್ಬೇಕಾದ್ರೆ ಅವ್ರು, ನಾನು ಮೂಡಿಗೆರೆವರೆಗೆ ಬರ್ತೀನಿ ಅಂದರು. ಅಂದ್ರಂತೆ ಆಯಿತು ಕೂತ್ಕೊಳ್ಳಿ ಸರ್. ಮೂಡಿಗೆರೆ ಹೋಗ್ತಾ ಒಂದು ಟರ್ನ್ ಇದೆ, ಯಾವತ್ತು ತೇಜಸ್ವಿಯರು ಆ ಕಡೆ ಒಂದು ತಿರುಗಿ ಅವರು ಎಲ್ಲಡಿಕೆ ಹಾಕ್ತಾ ಇದ್ರಲ್ಲ, ಅದನ್ನು ಹಿಂಗೆ ಉಗಿತಾರೆ. ಮೂಡಿಗೆರೆ ಟೌನ್ ತಲುಪೋ ಮೊದಲು ಆವಾಗೇನು ಮಾಡಿದ್ರು, ಹಿಂಗೆ ಅವರಿಗೆ ಕೂತಿದ್ದು ಮರ್ತೋಗಿತ್ತು, ಹಿಂದ್ಗಡೆ ಕೂತಾರೆ, ಇವ್ರದ್ದು ಯಾವುದೋ ಹೆಚ್ಚು ಉಗಿದು ಬಿಡ್ತಾರೆ. ಅದೇನಾಗುತ್ತೆ, ಆ ಎಲ್ಲಡಿಕೆ ಅವರು ಪಂಚೆಗೆ ಹತ್ಕೊಳ್ತು. ಅವರು ಒಂದೇ ಸರಿ ಗಡಿಬಿಡಿಯಾದರು, ಅದು ಕೆಂಪು ಬೇರೆ, ಮದುವೆಗೆ ಹೋಗಬೇಕು ಎಲ್ಲ ಹೊರಟಿದ್ದಾರೆ. ಅವರು ಒಂದೇ ಸರಿ ಇಳಿದು ಇವರಿಗೂ ತಲೆ ಬಿಸಿತು, ಹೋಗಲಿ ಬಿಡಿ ಗೊತ್ತಾಗಲಿಲ್ಲ ಅದು. ಇವ್ರಿಗೆ ಏನೋ ಪಾಪ ಮದುವೆಗೆ ಹೋಗಿದ್ದಾರೆ. ಆವತ್ತೇ ಬಂದು ಹೊರಗೆ ಎರಡು ಸೀಟ್ನ ಬಿಚ್ಚಾಕಿದ್ರೆ, ಆ ಸೀಟ್ ಇದ್ದರೆ ಮಾತ್ರ ಯಾರು ಕೂರಕ್ಕೆ ಬರ್ತಾರೆ, ತಗಡಿದ್ರು ಕೂರಲ್ಲ. ಆವಾಗ ನಾನು ಮೀನು ಹಿಡಿಯೋ ಹೋಗ್ಬೇಕಾದ್ರೆ ಸೀಟ್ ಹಾಕ್ಕೊಳ್ತಿದ್ದೆ. ಅಂದರೆ ತುಂಬ ದೂರ ಮೀನಿಗೆ ಹೋಗ್ಬೇಕಾದ್ರೆ, ಒಂದಿನ ಫಸ್ಟು ಮೀನಿಗೆ ಮೀನು ಹಿಡಿಯೋಕ್ಕೆ ಹೋಗ್ಬೇಕಾದ್ರೆ ಸೀಟ್ ಹಾಕಲಿಲ್ಲ. ಅದು ಎಲ್ಲ ಕತೆ ಬರೆದಿದ್ದಾರೆ ಅದ್ರ ಬಗ್ಗೆ. ಒಂದು ಖಾಂಡ್ಯದ ಹತ್ರ ಹೋಗ್ಬೇಕಾದ್ರೆ ಒಂದು ಹಂಸ ಬಂತು, ಒಂದು ಹಂಸ ಇತ್ತು ಸ್ಪೀಡಲ್ಲಿ. ನಾನು ರಾಡ್ ರೀಲ್ ಹಿಡ್ಕೊಂಡಿದ್ದೆ, ಆ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹಂಪ್ಸ್ ಹಾರ್ತಲ್ಲ, ಜಂಪ್ ಆದ್ಕೊಂಡು ನಾನು ಕೆಳಗಡೆ ಬಿದ್ದೆ. ಅವರು ಅಷ್ಟು ದೂರ ನಿಂತು, ಅಯ್ಯೋ ನಿನಗೆ ಸ್ಕೂಟ್ರಲ್ಲಿ ಕೂರೋಕ್ಕೂ ಬರೋಕ್ಕಲ್ಲ ಬರ ಅಂದರು. ಸರಿ, ಕೈ ಏನೋ ಪೆಟ್ಟಾಗಿತ್ತು, ಅಲ್ಲಿಂದ ಹೊರಟೆ ತಗೊಂಡು ಹೋದರು. ಸೀದಾ ಮುಂದೆ ಹೋಗ್ಬೇಕಾದ್ರೆ ಖಾಂಡ್ಯದ ಹತ್ರ ಒಂದು ಇದರೊಳಗಡೆ ಹೀಗೆ ಸೈಡಿಗೆ ತಗೊಂಡ್ರು, ಒಳಗಡೆ ಹೋದರು, ಸ್ಕೂಟ್ರ್ ನಿಲ್ಲಿಸ್ರು. ಆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಏನೋ ಟಿಂಚರ್ ಗಿಂಚರ್ ಎಲ್ಲ ತಗೊಂಡ್ರು, ಒಂದು ಹಾಸ್ಪಿಟ್ಲ್ ಥರ ಇತ್ತು. ಅವನು ಒಂದು ಸಾರಿ ಹೊರಗಡೆ ಬಂದ, ನಮ್ಮನ್ನು ನೋಡ್ದ, ಏನೂ ಇಲ್ಲ, ಅಲ್ಲಿ ಯಾರು ಕಾಂಪೌಂಡ್ರ್ ಇದ್ದರು, ನನಗೆಲ್ಲ ಡ್ರೆಸ್ ಮಾಡಿದರು, ಕೂತ್ಕೋ ಅಂದರು. ವಾಪಸ್ ತಿರುಗಿ ಮೇಲ್ಗಡೆ ನೋಡ್ತೀನಿ, ಪಶುವೈದ್ಯ ಶಾಲೆ ಅಂತ. ಅಲ್ಲ ಸರ್, ಇದು ವೆಟರ್ನರಿ ಆಸ್ಪತ್ರೆ ಅಂದೆ. ಅಯ್ಯೋ ಬಾರಯ್ಯ, ಮನುಷ್ಯರು ದನಗಳೆಲ್ಲ ಹೋದೆ ಅಂತ ಹೇಳಿ ಮೀನು ನಮ್ಮನ್ನು ಹಿಡಿಯೋ ಕಾಯಿಲ್ಲ ಅಂತೇಳಿ ಹೊರಟೋದ್ರು. ಈ ಥರ ಘಟನೆಗಳು ಇಂಥವು ತುಂಬ ಇದೆ. ಆದರೆ ಇನ್ನೊಂದು ಎರಡು ತಮಾಷೆ ಹೇಳ್ಬಿಡ್ತೀನಿ. ಯಾರೊಬ್ಬರು ಸ್ಕೂಟ್ರಲ್ಲಿ ಬಂದು ಹುಡುಗ, ಅವರು ಏನು ನೈಲೆಲ್ಲ ಕಟ್ ಮಾಡ್ಕೊಳ್ತಾ ನಿಂತಿದ್ರು, ನಾನು ಹಿಂದ್ಗಡೆ ನಿಂತಿದ್ದೆ ಪಕ್ಕದಲ್ಲಿ. ಮತ್ತೆ ಬಂದ ಸ್ಕೂಟ್ರ್ ನಿಲ್ಲಿಸ್ತಾ, ಏನಯ್ಯ ಬಂದೆ ಅಂದರು. ಏನೂ ಇಲ್ಲ ಸರ್, ಸುಮ್ಮನೆ ಬಂದೆ. ಸುಮ್ಮನೆ ಬರೋಕ್ಕೆ ನಿಮ್ಗೆ ಏನು ಕೆಲಸ ಇಲ್ಲ ಏನು ಮರೆ ಅಂದರು. ಆಮೇಲೆ ನಗ್ತಾ ನಿಂತ, ಏನಿಲ್ಲ ಸರ್, ನನ್ನ ಮದುವೆ ಆಗಿದೆ, ಮಗು ಹುಟ್ಟಿದ್ದಾನೆ, ಗಂಡು ಮಗು, ಒಂದು ಹೆಸರು ಬೇಕಿತ್ತು ಅಂದರು.
ನಿನಗೆ ಮಗುನ ಹುಟ್ಸೋಕೆ ಗೊತ್ತು, ಹೆಸರಿಡೋಕೆ ಗೊತ್ತಿಲ್ಲ ಏನಂದ್ರೆ. ನಾನು ನಗಕ್ಕೆ ಶುರು ಮಾಡಿದೆ, ನನಗೆ ನುಗ್ಗು ಜಾಸ್ತಿ ನೋಡಿ ಮತ್ತೆ ಅಂದರು. ಅವರು ಈ ಸ್ಟೈಲ್ ಒಂದು ಚೆನ್ನಾಗಿತ್ತು, ಕೈ ಹೀಗೆ ಅನ್ನೋದು, ಅದು ಈಗಲೂ ನನಗೆ ನೆನಪಿದೆ. ಪಕ್ಕದಲ್ಲಿ ಹೀಗೆ ಅನ್ನೋರು, ಆ ಕೈ ಈಗಲೂ ನೆನಪು ಬರುತ್ತೆ, ಎಲ್ಲ ಫೋಟೋದಲ್ಲೂ ಇದೆ ಹೀಗೆ. ನಂತರ ಆಯಿತು, ಅವನು ಹೇಳಿದ್ರು, ನೋಡು ನೀನು ಮತ್ತೆ ಬರಬೇಡ ಇಲ್ಲಿ, ನನ್ನ ಹೆಂಡತಿ ಹೇಳಿರ್ತೀನಿ, ಫೋನ್ ಮಾಡು, ಅವ್ರ ಹೆಸರೆಲ್ಲ ಬರೆದಿಟ್ಟಿರ್ತಾಳೆ, ನಿಮಗೆ ಹೆಸರು ಹೇಳ್ತಾರೆ, ನಿಂದು ಯಾವ್ದಾರ ಇಟ್ಕೋ ಅಂದರು. ಸರಿ ಆಯಿತು, ನನಗೂ ಮದುವೆ ಆಯಿತು, ಮಗಳು ಹುಟ್ಟಿದ್ದು, 2 ತಿಂಗಳಾಯಿತು, ಹೆಸರಿಡಬೇಕು ಕೇಳಿ ಕೇಳಿ ಅಂದರು. ನನಗೆ ಇದು ನಗು ಬರ್ತಲೇ ಇದೆ, ಸೀದಾ ಯಾಕೋ ನುಗ್ತೀಯಲ್ಲ, ಯಾವಾಗಲೂ ನುಗ್ತೀಯಲ್ಲ, ಯಾಕೆ ಅಂದ. ಇಲ್ಲ ಸರ್, ನನಗೆ ಮಗಳು ಹುಟ್ಟಿದಾಳೆ, ಒಂದು ಹೆಸರು ಬೇಕಿತ್ತು, ಅದಕ್ಕೆ ನೀವು ಆವತ್ತು ಹೇಳಿದ್ದು ನನಗೂ ನನ್ನ ನೆನಪಲ್ಲಿ ಉಂಟು, ನಗು ಬರ್ತದೆ. ಹಿಂಗೆ ನಗ್ರು ಅವರು, ಆದರೆ ಅವ್ರು ಹೇಳಿದ್ದು ನನಗೆ ನೆನಪಾಯಿತು. ಆಮೇಲೆ ಅವ್ರು ಒಂದು ಹೆಸರು ಹೇಳಿದರು, ವಿಧಾತ್ರಿ ಬಾಪು ಅಂತ. ವಿಧಾತ್ರಿ ಅಂತ ನನ್ನ ಮಗಳ ಹೆಸರು, ಅವರೇ ಇಟ್ಟಿದ್ದು ವಿಧಾತ್ರಿ ಬಾಪು ಅಂತ. ಹೀಗೆ ತುಂಬ ಇದೆ. ಮತ್ತು ಇನ್ನೊಂದು, ಫೋನಲ್ಲಿ ಯಾವ ಥರ ಫೋನಲ್ಲಿ ಮಾತಾಡ್ತಿದ್ದರು ರಾಜಕೀಯದವರು ಅಥವಾ ಇನ್ನೊಂದು, ಹಾಗೆ ಸಿದ್ಧಾರ್ಥ ಫೋನ್ ಮಾಡಿದರು. ಇವತ್ತು ತೀರೋಗಿ ಅವರಿಗೆ 5 ವರ್ಷ ಆಯಿತು ಇವತ್ತಿನ ದಿನಕ್ಕೆ. ಆವತ್ತು ಫೋನ್ ಮಾಡಿದರು, ಆ ಕಡೆಯಿಂದ ಬಂತು, ಆಂಟಿ ಕೇಳಿದರು, ಸಿದ್ಧಾರ್ಥ ಅವರು, ಸಿದ್ಧಾರ್ಥ ಹೆಗಡೆ ಫೋನ್ ಮಾಡ್ತಾ ಇದ್ದಾರೆ ಬನ್ನಿ ಅಂತ. ಅವರು ತಗೊಂಡ್ರು, ಹಲೋ ಏನು, ಆ ಕಡೆಯಿಂದ ಮಾತಾಡಿದರು. ಇವರು ಇಬ್ಬರು ಕೃಪಾಕರ ಸೇನಾನಿಯನ್ನು ವೀರಪ್ಪನ ಕರ್ಕೊಂಡೋಗಿದ್ದಾರಲ್ಲ, ಇಲ್ಲ ಅವರು ಇಬ್ಬರು ಹಿಡ್ಕೊಂಡೋಗಿದ್ದಾರೆ ಮರ, ಅವ್ರೇನೋ ಆ ಕಡೆಯಿಂದ ಹೇಳ್ತಾಯಿದ್ರು ಅನಿಸುತ್ತೆ, ಅವ್ರಿಗೇನಾರು ಸಮ್ ದುಡ್ಡು ಕೊಡಬೇಕು, ಏನೋ ಬಿಡಿಸಬೇಕು, ಏನೋ ಹೇಳ್ತಾಯಿದ್ರು ಅನಿಸುತ್ತೆ. ಅಲ್ಲ ಮರೆ, ಅವ್ರು ಇರೋದೇ ಆ ನನ್ನ ಮಕ್ಕಳ ಕಾಡಲ್ಲಿ, ಅವರಲ್ಲೇ ಇರಲಿ ಬಿಡು, ಅವ್ರಿಗೆ ಏನಾದ್ರು ಚಳ್ಳೆ ಹಣ್ಣು ತೀರಿಸ್ತಾರೋ ಹೊರಗೆ ಬರ್ತಾರೆ ಇಬ್ಬರು, ಆದರೆ ನೀನು ಮಾತ್ರ ಸಿಗಬೇಡ ಅಂದರು ಅಂತ ಹೇಳಿ ಫೋನಿಟ್ಟು. ನನಗೆ ನನ್ನ ನಾನು ಹೊರಗಡೆ ನೋಡಿ ಮತ್ತೆ ಅವರ ಅವರು ಪ್ರಳಯಾಂತಕರು ಕಾಡು ಯಾವ ಜಾಗ ಗೊತ್ತುಂಟು, ಅವ್ರು ಚಳ್ಳೆ ಹಣ್ಣು ತಿನ್ನಿಸಿ ಬರ್ತಾಯಿದ್ರು ಕೇಳೋಂದ್ರು, ಅದೇ ಥರ ಮಾಡಿದ್ರೆ ಏನೋ ಗೊತ್ತಿಲ್ಲ. ಆದರೆ ಅದೇ ಥರ ಇನ್ನೊಂದು ರಾಜಕೀಯದ ಇದು, ದೇವೇಗೌಡರು ಫೋನ್ ಮಾಡಿದರು ಎಮ್ ಎಲ್ ಸಿ ಆದಾಗ, ಅವ್ರ ಆಂಟಿ ಬಂದ್ಕೊಂಡು ದೇವೇಗೌಡರು ಫೋನ್ ಮಾಡಿದ್ದಾರೆ ಬನ್ನಿ ಅಂತ. ಎಂತಕ ಮಾರ ಅಂತ ಹೇಳಿ ಎದ್ಕೊಂಡು ಒಳಗಡೆ ಬಂದರು. ಬಂದವರು ಎಮ್ ಎಲ್ ಸಿ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ ಅಂತ ಕಾಣುತ್ತೆ. ದೇವೇಗೌಡ್ರೆ, ನಿಮ್ಗೆ ಯಾಕ್ರಿ ಈ ದುರ್ಬುದ್ಧಿ ಬಂತು ಅಂತ ಇಲ್ಲಿ ಕೇಳಿ. ನಾನು ಇದೇನು ಹೀಗೆ ಮಾತಾಡ್ತೆ, ದುರ್ಬುದ್ಧಿ ಬಂತಲ್ಲ, ನನಗೆ ಆ ಕೆಸರಿ ಕಾಲ ಕೇಳ್ತೀರಾ, ನಾನು ಅಲ್ಲಿ ಒಳಗಡೆ ಬಂದರೆ ನೀವೆಲ್ಲ ಬೀದಿಲಿರ್ಬೇಕಾಗ್ತದೆ ಅಂದರು ಅಂತ ಹೇಳಿ ಪಟ್ಟ ಫೋನ್ ಇಟ್ಟು ಹೊರಗೆ ಬಂದರು. ನೋಡಿ ಮರೆಯ, ಅವರಿಗೆಲ್ಲ ಬುದ್ಧಿ ಉಂಟ ಅಂದ್ಕೊಂಡು ಮತ್ತೆ ಸೀದಾ ಕಂಪ್ಯೂಟರ್ ಹತ್ರನೇ ಹೋದರು. ಈ ಥರದ್ದು ಇಂಥ ನಾನು ನಗ್ತಾ ಇದ್ದೆ ಊಟಕ್ಕೆ ಕೂತಾಗ, ಮತ್ತು ಜೊತೆ ತುಂಬ ಇದೆ. ಅದು ಪ್ರದೀಪಣ್ಣ ರಘುನಿಗೆ ಹೆಚ್ಚು ಗೊತ್ತು. ಇನ್ನೊಂದು ಹೇಳಿಬಿಡ್ತೀನಿ, ಜಾಸ್ತಿ ಆಗುತ್ತೆ ನಾ ಮಾತು, ಟೈಮ್ ಇದೆಯೋ ಇಲ್ಲ ಹೇಳಿದರೆ ತುಂಬ ಇದೆ. ಇನ್ನೊಂದು, ಅವ್ರದ್ದು ನಾಯಿ ಇತ್ತು ಮರಿ ಅಂತ, ಕೊನೆ ಅದಕ್ಕೆ 12 ವರ್ಷ ಆಯಿತು. ಅದು ತುಂಬ 4-5 ದಿನದಿಂದ ಊಟ ಎಲ್ಲ ಬಿಟ್ಟು ಸಾಯೋ ಸ್ಥಿತಿಗೆ ಬಂತು. ಆವಾಗ ಹೇಳಿಬಿಟ್ಟು, ನೋಡು ಮರ ಇದು ಸಾಯುತ್ತೆ, ಅಲ್ಲ ಸಾಯೋಲ್ಲ ಅಲ್ಲ, ನನಗೆ ನೋಡೋಕ್ಕಾಗಲ್ಲ, ಡಾಕ್ಟ್ರನ್ನ ಕರ್ಕೊಂಡು ಬಂದು ಇದಕ್ಕೆ ಒಂದು ಮ್ಯಾಕ್ಸಿ ಇಂಜಿನ್ ಕೊಡಿಸ್ಬಿಡೋಣ ಇಂಜೆಕ್ಷನ್ನು, ಅದು ಸತ್ತೋಗಲಿ ಅಂತೇಳಿ ಇಬ್ಬರು ಡಾಕ್ಟ್ರನ್ನ ಕರ್ಕೊಂಡು ಬರೋಕ್ಕೆ ಹೊರಟು ಕಾರಲ್ಲಿ. ಹೋಗಿ ಇನ್ನೇನು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಆಂಟಿ ಫೋನ್ ಮಾಡಿದರು, ರಾಜೇಶ್ವರಿಯವರು, ಇವೆಲ್ಲ ನಾಯಿ ಸತ್ತೋಯ್ತು, ನೀವು ಬಂದುಬಿಡಿ, ಡಾಕ್ಟ್ರ್ ಏನು ಬೇಡ ಅಂತ. ಆಮೇಲೆ ಮತ್ತೆ ಹೊರಗಡೆ ಬಂದರೆ ಸೀದಾ ಒಳಗಡೆ ಹೋಗಿ, ಸರ್ ಬನ್ನಿರಿ ಹೋಗೋಣ ಅಂಥೇಳಿ ಡಾಕ್ಟ್ರನ್ನ ಕರ್ಕೊಂಡು ಬಂದರು ಮನೆಗೆ. ನಾನು ನಾಯಿ ಸತ್ತೋಯ್ತಲ್ಲ ಸರ್ ಇನ್ನೆಂತ, ಏಯ್ ಸುಮ್ಮನಿರ ಅಂದರು. ಆಮೇಲೆ ಅದನ್ನ ಒಂದು 5-6 ತಿಂಗಳಿಂದ ನಾವೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದು, ಟ್ರೀಟ್ಮೆಂಟ್ ಆಗ್ತಾಯಿತ್ತು. ಅವರು ಏನೇನೋ ಸಜೆಷನ್ ಹೇಳ್ತಿದ್ರು ಡಾಕ್ಟ್ರು, ಈ ಥರ ನಾಯಿಗೆ ಈ ಥರ ಇದೆ, ಈ ಥರ ಇದೆ ಅಂತ ಹೇಳ್ತಾಯಿದ್ರು. ಆಮೇಲೆ ಬಂದರು, ನಾಯಿ ಸತ್ತೋಗಿದ್ದಾರೆ. ನಾಯಿ ಅವರು ಹಿಡ್ಕೊಂಡ್ರು ಒಂದು ಕೆರೆ ಬದಿಗೆ ಹೋದು, ಡಾಕ್ಟ್ರನ್ನ ಕರೆದು ಓಪನ್ ಮಾಡಿ ಅಂದರು. ಅವರು ಆ ಡಾಕ್ಟ್ರಿಗೆ ಸ್ವಲ್ಪ ಹೆದರಿಕೆ ಆಯಿತು, ಯಾಕೆ ಅಂದರೆ ಇವ್ರು ಹೇಳಿದ ಕಾಯಿಲೆ ಅದ್ರ ಒಳಗಿರಬೇಕಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಇವರಿಗೆ ಗಡಗಡ ಅಂತ ಇದೆ ಡಾಕ್ಟ್ರಿ, ಇಲ್ಲ ಅಂತ ಹೇಳ್ತಾರೆ. ಆ ಥರ ಓಪನ್ ಮಾಡಿದರು, ಅದನ್ನೆಲ್ಲ ನೋಡಿದರು, ಅದನ್ನೆಲ್ಲ ಕ್ಲೀನಾಗಿ ಏನೇನು ಆಯಿತು ಅಂತ ಕೇಳಿದರು ನಾಯಿನ. ಆಮೇಲೆ ಅವರು ಗುಂಡಿನೇ ತೆಗಿಯೋಕ್ಕೋದ್ರೆ, ಇಲ್ಲ ನಾನು ತೆಗಿತೀನಿ, ಮತ್ತು ಶಿವು ಇದ್ದು ಇಬ್ಬರು ಸೇರಿ ನಾಯಿನ ಕೆರೆ ಏರಿ ಮೇಲೆ ಇದು ಮಾಡಿದ್ರು. ಆಮೇಲೆ ಎಲ್ಲ ಕೇಳಿಕೊಂಡ್ರು. ಆದರೆ ನನಗೆ ಅಲ್ಲಿಗೆ ಅನ್ನಿಸ್ತು, ನಾವಾದರೆ ನಾಯಿ ಸತ್ತು ಕೊಡಿ, ಆದರೆ ಮುಂದಿನ ವಿಚಾರನೇ ನೀವೇ ಮಾಡಿಕೊಳ್ಳಿ ಹೇಗಿದೆ ಅಂತ. ಮತ್ತು ಇನ್ನೇನಾದರೂ ಹೇಳ್ಬೋದಾ, ಟೈಮ್ ಇದೆಯಾ? ಇನ್ನೊಂದು ವಿಷಯ, ಇನ್ನೊಂದು ಲಾಸ್ಟ್,
ಲಾಸ್ಟ್ ಸಲ ಅಲ್ಲ, ಕೆಲವು ವಿಷಯಗಳನ್ನ ಅದರಲ್ಲೇ ನಾನು ಖುಷಿ ಪಡ್ತಾ ಇದ್ದೀನಿ. ಹಾಗೆ ತೇಜಸ್ವಿ ನಮ್ಮ ಅವ್ರ ಜೊತೆ ಇದ್ದೀನಿ ಅಂತ ಒಂದಿನ ಹಸಿವು ಬಂದ ಕಾಲ ಆಳು ಬಂದು ಕರೆದರು. ಏನಂತ, ಬೇಲಿಲಿ ಒಂದು ನರಿ ಸಿಕ್ಕಾಕ್ಕೊಂಡಿದೆ ಸರ್, ಕೂಗ್ತಾ ಇದೆ ಬನ್ನಿ ಅಂತ. ನಾನು ಅವರು ಏನಾದರೂ ರಘು ಇರಲಿಲ್ಲ, ಬಟ್ ಆಯಿತು ಎಲ್ಲೋ ಸಿಕ್ಕಾಕ್ಕೊಂಡಿದೆ ಅಂದರು. ಬೇಲಿಲಿ ಸಿಕ್ಕಾಕ್ಕೊಂಡಿದೆ ಸರ್, ಕುತ್ತಿಯಾಗಿಲ್ಲ ಹಿಂದ್ಗಡೆ ಸಿಕ್ಕಾಕ್ಕೊಂಡಿದೆ ಅಂದರು. ಸರಿ ಆಯಿತು ಬರ ಹೋಗೋಣ ಅಂತೇಳಿ ಒಂದು ಕಟರ್ ತಗೊಂಡ್ರು. ಅದು ಕೇಬಲಲ್ಲಿ ಹಾಕಿರ್ತಾರೆ, ಯಾರೋ ಉಳ್ಳ ಹಾಕಿದ್ರು, ಉರುಳು ಅಂತಾರಲ್ಲ ನಿಮ್ಮ ಇದಕ್ಕೆ, ಕೋಳಿಗೋ ನರಿಗೋ ಏನಕ್ಕೋ ಹಾಕಿರ್ತಾರೆ ಅವರು ಸುತ್ತ, ಅಲ್ಲೆಲ್ಲ ಹಕ್ಕಿ ಪಿಕ್ಕಿರಿದ್ರಲ್ಲ ಅವ್ರು ಹಾಕಿದ್ರು. ತಗೊಂಡ್ರು ಒಂದು ಚೀಲ ತಗೊಂಡ್ರು, ಚೀಲನ ತಗೊಂಡು ಹೋಗಾಯಿತು. ನರಿ ಅರ್ಧ ಭಾಗ ಈ ಕಡೆ ಇದೆ, ಅದು ಕಚ್ಚಕ್ಕೆ ಬರ್ತಾ ಇದೆ. ನೋಡು ನಾನು ಆ ಕಡೆಯಿಂದ ಎಳೆದಿಡ್ತೀನಿ, ನೀನು ಈ ಕಡೆಯಿಂದ ತೊಡಸ್ಬೇಕು ನಾಯಿಗೆ ಅಂತ. ಆಯ್ತು ಏನೇನೋ ಮಾಡಿ ಚೀಲ ತೊಡಸಿ ಆಯಿತು. ತೊಡಸ್ಬಿಟ್ಟು ಅದಕ್ಕೆ ಆ ಕೇಬಲಲ್ಲಿ ಕಟ್ ಮಾಡಿದ್ರು ಅದನ್ನು. ಅದರ ಆ ಕೇಬಲ್ನ ಕಟ್ಟಿಂಗ್ ಫೇರಲ್ಲಿ ಕಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದು ಕಟ್ಟರೇ ಬೇಕು. ಅದು ಸಾಯ್ಬೇತ ಅವ್ರು ಇಟ್ಕೊಂಡಿದ್ರು. ಅದನ್ನು ಕಟ್ ಮಾಡ್ಕೊಂಡು ಮನೆಗೆ ಬಂದರು, ಚೀಲ ತಗೊಂಡು ಮನೆಗೆ ಬಂದೆ. ಒಂದಾಯಿತು ಸ್ಕೇಲ್ ಇಟ್ಕೊಂಡ್ರು, ಸ್ಕೇಲಿಗೆ ಇಟ್ಟರು ಅದೊಂದು 7 kg ಆಯಿತು. 7 kg ಆಮೇಲೆ ಓ 7 kg ಇದೆ ಕಣಯ್ಯ, ಸರಿಯಾಗಿರ್ಬೋದು ಇಲ್ಲಿ ನರಿ ಅಂತ. ಆಮೇಲೆ ನರಿ ಅಂದರೆ ಆಮೇಲೆ ರಾಜೇಶ್ವರಿ ಆಂಟಿನ ಕರೆದ್ರು ಆಮೇಲೆ, ಬನ್ನಿ ಹೊರಗೆ ಅಂದರೆ ಈಗ ಬಿಡ್ತೀನಿ, ನೀನು ಬಿಚ್ಚು ಯಾವ ಥರ ಓಡುತ್ತೆ ನೋಡೋಣ ಅಂತ. ಅಂದರೆ ಅದನ್ನು ಬಿಚ್ಚಿದಾಗ ಯಾವ ಥರ ಓಡುತ್ತೆ ಅನ್ನೋದನ್ನ ಅವರು ಇದು ಅಬ್ಸರ್ವ್ ಮಾಡ್ತಾರೆ. ಅದು ಬಿಚ್ಚಿಬಿಟ್ರು, ಒಂದೇ ಸಾರಿ ಬಿಚ್ಚಿದೆ, ಅದು ಒಂದು ಕಡೆ ಓಡ್ಕೊಂಡು ಹೋಯಿತು. ಇಂಥ ತುಂಬ ಕಥೆಗಳಿದ್ದೇವೆ.